ಬೆಂಗಳೂರಂತೂ ನಾವೀಗ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಕೊರೋನಾ ಲೆಕ್ಕಕ್ಕೆ ಸಿಗದ ಹಾಗೆ ಓಡ್ತಾ ಇದೆ. ಹಾಗಾದ್ರೆ ಕಳೆದ 5 ದಿನಗಳ ಕೊರೋನಾ ಸೋಂಕಿತರ ಲೆಕ್ಕ ಹಾಗೂ ಸಾವಿನ ಲೆಕ್ಕವನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿ ದಿನದಿಂದ ಈ ದಿನಕ್ಕೆ ಏರಿಕೆ ಆಗಿದೆ ಈ ಒಂದು ಲೆಕ್ಕಾಚಾರವನ್ನ ನಾವು ನೋಡಿದ್ರೆ ಜುಲೈ 12 ರಂದು 1525 ಪ್ರಕರಣಗಳು ದಾಖಲಾಗಿತ್ತು ಇದೇ ಒಂದು ಬೆಂಗಳೂರಲ್ಲಿ ಜುಲೈ 12 ನೇ ತಾರೀಕು. ಆನಂತರ ಜುಲೈ 13 ಕ್ಕೆ ನಾವು ನೋಡಿದ್ರೆ 1315 ಪ್ರಕರಣಗಳನ್ನು ಗಮನಿಸಬಹುದು. ಜುಲೈ 14 ಕ್ಕೆ ನೋಡಿದ್ರೆ 1267 ಪ್ರಕರಣಗಳು. ಜುಲೈ 15 ಕ್ಕೆ 1975. ಇವತ್ತಂತ ಹೇಳೋಕೆ ಭಯ ಆಗುತ್ತೆ, ಯಾಕಂದ್ರೆ 2344 ಪ್ರಕರಣಗಳು ಇವತ್ತು ಒಂದೇ ದಿನ ಬೆಂಗಳೂರಲ್ಲಿ ದಾಖಲಾಗಿದೆ. ಹಾಗಾದ್ರೆ ಬೆಂಗಳೂರಿನ ಸಿಚುವೇಶನ್ ಏನು ಅನ್ನೋದನ್ನ ಕೂಡ ಯೋಚನೆ ಮಾಡೋದಿಕ್ಕೂ ಸಾಧ್ಯ ಆಗದ ಸಿಚುವೇಶನ್ ನಿರ್ಮಾಣ ಆಗಿದೆ. ಹಾಗಾದ್ರೆ ಸೋಂಕಿನ ಲೆಕ್ಕವನ್ನ ನಾವು ನೋಡಿದ್ವಿ. 5 ದಿನದಲ್ಲಿ ಬೆಂಗಳೂರಲ್ಲಿ ಸಾವನ್ನಪ್ಪಿದವರ ಲೆಕ್ಕವನ್ನ ನೋಡಬೇಕಾಗುತ್ತೆ. 5 ದಿನದಲ್ಲಿ ಒಟ್ಟಾರೆ 231 ಸಾವಾಗಿದೆ. ಜುಲೈ 12 ನೇ ತಾರೀಕು 45 ಸಾವನ್ನಪ್ಪಿದ್ರೆ ಜುಲೈ 13 ರಂದು 47 ಮಂದಿ ಸಾವನ್ನಪ್ಪಿದ್ದಾರೆ. ಜುಲೈ 14 ರಂದು 56 ಮಂದಿ ಸಾವನ್ನಪ್ಪಿರೋದನ್ನ ನಾವು ಗಮನಿಸಬಹುದು. ಜೊತೆಗೆ ಜುಲೈ 15 60 ಮಂದಿ ಸಾವನ್ನಪ್ಪಿದ್ದಾರೆ ಇದೇ ಕೊರೋನಾದಿಂದಾಗಿ. ಜುಲೈ 16 ಅಂದ್ರೆ ಇವತ್ತು 70 ಮಂದಿ ಸಾವನ್ನಪ್ಪಿದ್ದಾರೆ ಇದೇ ಒಂದು ರೀತಿಯ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಜೊತೆಗೆ ಈಗಾಗಲೇ ದಿನದಿಂದ ದಿನಕ್ಕೆ ಈ ಎಲ್ಲಾ ಲೆಕ್ಕಾಚಾರಗಳು ಮೇಲೆ ಮೇಲೆ ಹೋಗ್ತಾ ಇದೆ, ಏರಿಕೆ ಆಗ್ತಾ ಇರೋದನ್ನ ನಾವು ನೋಡಬಹುದು. ಏನೋ ಯಾವ ರೀತಿಯಾಗಿ ಈಗ ಪ್ರತಿದಿನ ಕೂಡ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ನಾವು ನಿಮಗೆ ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀವಿ. ಆ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಹಾಸ್ಪಿಟಲ್ ಗೆ ಹೋಗಬೇಕು ಅಂದ್ರೂ ಅವರಿಗೆ ಆಗಲ್ಲ ಅನ್ನುವ ಸಿಚುವೇಶನ್ ನಿರ್ಮಾಣ ಆಗಿದೆ. ನೋಡಿ, ಮೊದಲ ಸೀನ್ ಅನ್ನು ನಾವು ತೋರಿಸ್ತಾ ಇದೀವಿ. ಇದು ಬೇರೆಲ್ಲೂ ಆಗಿರೋದಲ್ಲ, ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬೆಂಗಳೂರಿನ ಮನೆ ಮುಂದೆ ಆಗಿರುವ ಘಟನೆ. ಆಟೋ ಡ್ರೈವರ್ ಒಬ್ರು ನನಗೆ ಬೆಂಗಳೂರಲ್ಲಿ ಎಲ್ಲೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ತಿಲ್ಲ, ಬೆಡ್ಗಳೇ ಸಿಕ್ತಿಲ್ಲ ಅಂತ ಬಂದ ಅಲ್ಲಿ ಕೂತಿದ್ದ. ಹೆಂಡತಿ ಮಕ್ಕಳ ಜೊತೆ ಬಂದು ಕೂತಿದ್ರು ಆ ವ್ಯಕ್ತಿ. ಯಾವ ಆಸ್ಪತ್ರೆಗೆ ಕಾಲ್ ಮಾಡಿದ್ರು ಬೆಡ್ ಸಿಗ್ತಾ ಇಲ್ಲ ಅನ್ನೋದು ಇವರ ಆರೋಪ ಆಗಿತ್ತು. ನಮಗೆ ಬೆಡ್ ಕೊಡಿಸಿ ಅಂತ ಹೇಳಿ ಬಂದ ವ್ಯಕ್ತಿಯನ್ನ ಮಾಧ್ಯಮದವರು ತೋರಿಸಿದಾಗ ಟಿವಿಯಲ್ಲಿ ಆ ವ್ಯಕ್ತಿ ಬಂದ ನಂತರ ಅರ್ಧ ಗಂಟೆ ಬಳಿಕ ಬಂದಿದೆ ಆಂಬ್ಯುಲೆನ್ಸ್. ಆನಂತರ ಕೆಸಿ ಜನರಲ್ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಲಾಯಿತು. ಎಂತಹ ಸಿಚುವೇಶನ್ ಇದೆ ಅನ್ನೋದನ್ನ ಆ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಸಿಎಂ ನಿವಾಸ ಕಾವೇರಿಯ ಕಡೆಗೆ ಆತ ಬಂದು ಅಲ್ಲಿ ಅಂಗಲ್ ಹಚ್ಕೊಳ್ತಾನೆ, ಬೇಡ್ಕೊಳ್ತಾನೆ, ಯಾವ ಆಸ್ಪತ್ರೆಯಲ್ಲೂ ನನ್ನನ್ನು ಸೇರಿಸ್ತಾ ಇಲ್ಲ ಅಂತ ಹೇಳಿ ತನ್ನ ಹೆಂಡತಿ ಮಕ್ಕಳ ಜೊತೆಗೆ ಬಂದು ಅಲ್ಲಿ ಅಂಗಲ ಹಚ್ಚಿಕೊಳ್ಳುವ ಪ್ರಸಂಗ ಕೂಡ ಆತನಿಗೆ ನಿರ್ಮಾಣ ಆಗುತ್ತೆ. ಈತನ ಒಬ್ಬನದ್ದೇ ಇಂತಹ ಸಿಚುವೇಶನ್ ಅಲ್ಲ, ಸಾಕಷ್ಟು ದೃಶ್ಯಗಳು ಕೂಡ ಇದೆ. ಇಂತಹ ಘಟನೆಗಳು ಕಣ್ಮುಂದೆ ಬರ್ತಾ ಇದೆ, ಪ್ರತಿದಿನ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಅಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಕೃಷ್ಣ ಅಲ್ಲಿ ವಾಕ್ ಥ್ರೂ ಮಾಡಿದ್ದಾರೆ. ನೋಡಿ, ಕೊರೋನಾ ಸೋಂಕಿತರಿಗೆ ನಾವು ಎಲ್ಲಾ ರೀತಿಯಾದಂತಹ ಚಿಕಿತ್ಸೆಯನ್ನ ರೆಡಿ ಮಾಡ್ಕೊಂಡಿದೀವಿ, ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ. ಎಷ್ಟೇ ಜನರು ಬಂದರೂ ಕೂಡ ನಮಗೆ ಬೆಡ್ಗಳನ್ನು ಮಾಡಿದೀವಿ, ಅಲ್ಲಿ ಮಾಡಿದೀವಿ, ಇಲ್ಲಿ ಮಾಡಿದೀವಿ ಅನ್ನೋ ಒಂದು ಮಾತನ್ನ ಸರ್ಕಾರ ಏನು ಇಷ್ಟು ದಿನ ಹೇಳ್ತಾ ಇತ್ತು, ಅದಕ್ಕೆ ವಿರುದ್ಧವಾದಂತಹ ಇವತ್ತು ಒಂದು ಘಟನೆ ನಡೆದಿರುವಂತದ್ದು. ಅದು ರಾಜ್ಯದ ಮುಖ್ಯಮಂತ್ರಿಗಳ ನಿವಾಸದ ಎದುರೇ ಏನು ಕೊರೋನಾ ಸೋಂಕಿತ ವ್ಯಕ್ತಿಯೊಬ್ಬರು ನರಳಾಟ ಆಗಿರುವಂತಹ ಒಂದು ಘಟನೆ ನಡೆದಿರುವಂತದ್ದು ಇವತ್ತು ನಾವು ಕಾಣಬಹುದಾಗಿದೆ. ಪ್ರಮುಖವಾಗಿ ಇದು ನಾವು ನಿಂತಿರುವಂತಹ ಕುಮಾರಕೃಪಾ ರಸ್ತೆಯಲ್ಲಿರತಕ್ಕಂತಹ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿ ಏನಿದೆ ಆ ಒಂದು ಕಾವೇರಿ ನಿವಾಸದ ಮುಂಭಾಗದಲ್ಲಿರತಕ್ಕಂತಹ ರಸ್ತೆಯಲ್ಲಿ ನಾವಿರುವಂತದ್ದು. ಈ ಇದೇ ರಸ್ತೆಯಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿ ತನ್ನ ಇಬ್ಬರು ಮಕ್ಕಳು ಹಾಗೆ ಪತ್ನಿ ಜೊತೆ ಬಂದಿರುವಂತದ್ದು. ಅಂದ್ರೆ ನನಗೆ ಕೊರೋನಾ ಪಾಸಿಟಿವ್ ಆಗಿದೆ, ನನಗೆ ಎಲ್ಲೂ ಬೆಡ್ಗಳು ಸಿಗ್ತಾ ಇಲ್ಲ, ಅಧಿಕಾರಿಗಳು ಕೂಡ ಸ್ಪಂದನೆಯನ್ನು ಮಾಡ್ತಾ ಇಲ್ಲ, ಯಾರು ಕೂಡ ನನಗೆ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ, ನನಗೆ ಚಿಕಿತ್ಸೆಯನ್ನು ಕೊಡಿ ಅನ್ನೋ ಒಂದು ಮಾತನ್ನ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇವತ್ತು ಬಂದಿದ್ರು. ಎಲ್ಲಿಂದ ಬಂದಿದ್ರಿ, ನಿಮ್ಗೆ ಏನಾಗಿದೆ ಅನ್ನೋ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದು ನಂತರವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತಾರೆ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 35 ನಿಮಿಷಗಳ ನಂತರವಾಗಿ ಆಂಬ್ಯುಲೆನ್ಸ್ ಇಲ್ಲಿಗೆ ಸ್ಥಳಕ್ಕೆ ಬರುತ್ತೆ. ಫೋನ್ ಮಾಡಿದ್ರು ಕೂಡ ಕೊರೋನಾ ಸೋಂಕಿತರು ಯಾರೇ ಫೋನ್ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ ಕರೆಕ್ಟ್ ಆಗಿ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಅದು ನಿಜವಾಗ್ಲೂ ಕೂಡ ಅದು ಸುಳ್ಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಖ್ಯಮಂತ್ರಿಗಳ ನಿವಾಸದ ಎದುರನೇ ಸುಮಾರು 35 ನಿಮಿಷಗಳ ಕಾಲ ಆಂಬ್ಯುಲೆನ್ಸ್ ಗಾಗಿ ಖುದ್ದು ಪೊಲೀಸರು ಫೋನ್ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ ಸುಮಾರು 35 ನಿಮಿಷಕ್ಕೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿರುವಂತದ್ದು. ಅದಾದ ನಂತರವಾಗಿ ಕೆಸಿ ಜನರಲ್ ಆಸ್ಪತ್ರೆಗೆ ಅವ್ರನ್ನ ಕರೆದುಕೊಂಡು ಹೋಗಿ ಈಗ ಚಿಕಿತ್ಸೆ ನೀಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ನಿವಾಸದ ಎದುರೇ ನಡೆದಿರುವಂತಹ ಘಟನೆ ನಿಜಕ್ಕೂ ಕೂಡ ಈ ಒಂದು ಘಟನೆ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆಗೆ ಕೃಷ್ಣ ಜಿವಿ ನ್ಯೂಸ್.